ಪ್ರಿಯಾಂಕಾ ಖರ್ಗೆ ಅವರು RSS ಬಜರಂಗ ದಳ ನಿಷೇಧ ಅನ್ನತಕ್ಕಂಥ ಉಲ್ಲೇಖವನ್ನು ಮಾಡಿದ್ದಾರೆ. RSS ಈ ದೇಶದಲ್ಲಿ ರಾಷ್ಟ್ರಭಕ್ತಿಯನ್ನು ಕಲಿಸ್ತಕ್ಕಂಥದ್ದು ನಾನು ಇವತ್ತು ಹೇಳ್ತೇನೆ ಖರ್ಗೆ ಅವ್ರಿಗೆ. ಇವತ್ತು ಈ ದೇಶ ನಡೆಸೋದು ಪ್ರಧಾನಮಂತ್ರಿ, RSS ಸ್ವಯಂ ಸೇವಕ, ಈ ದೇಶದ ಕೇಂದ್ರ ಇರತಕ್ಕಂಥವರೆಲ್ಲರೂ RSS ಸ್ವಯಂ ಸೇವಕರು, ನಾವೆಲ್ಲರೂ ಸ್ವಯಂ ಸೇವಕರು. ನೆಹರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ಇಂದಿರಾ ಗಾಂಧಿಯವರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ನರಸಿಂಹ ಸರ್ಕಾರ ಇದ್ದಾಗಲೂ RSSಗೆ ನಿಷೇಧ ಹೇರ್ತಕ್ಕಂಥ ಕೆಲಸವನ್ನು ಯಾವಾಗ ಕಾಂಗ್ರೆಸ್ ಸರ್ಕಾರ ನಿಷೇಧ ಹೇರಿದೆ ಮತ್ತೆ ಆ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ರಾಷ್ಟ್ರದಲ್ಲಿ. ಬಜರಂಗದಳ RSS ನಿಷೇಧಕ್ಕೆ ಕೈ ಹಾಕಿ ನೋಡಿ ಏನಾಗ್ತೀರಿ ನೀವು. ಕಾಂಗ್ರೆಸ್ ಸುಟ್ಟು ಬುದ್ಧಿ ಆಗುತ್ತೆ, ಸಿದ್ದರಾಮಣ್ಣ ರಾಜಕಾರಣದಲ್ಲಿ ಇಲ್ಲ ಅಂತ ಆಗ್ತಾರೆ. ಪ್ರಿಯಾಂಕಾ ಖರ್ಗೆ ಸ್ವಲ್ಪ ಈ ದೇಶದ ಇತಿಹಾಸಗಳನ್ನು ತಿಳಿದು ಒಳ್ಳೆಯದು. ವಿಭಜನವಾದಿಗಳು, ನಿಮಗೆ ಮನಸ್ಸಿದ್ರೆ, ತಾಕತ್ತಿದ್ರೆ, ಸಿದ್ದರಾಮಣ್ಣನಿಗೆ ತಾಕತ್ತಿದ್ರೆ ಅಥವಾ ಪ್ರಿಯಾಂಕಾ ಖರ್ಗೆಗೆ ತಾಕತ್ತಿದ್ರೆ, ಮೊನ್ನೆ ವಿಜಯೋತ್ಸವದಲ್ಲಿ ಪಾಕಿಸ್ತಾನದ ಧ್ವಜ ಹಿಡಿದಿದ್ದಾರೆ ಕಾಂಗ್ರೆಸ್ನ ಸಭೆಯಲ್ಲಿ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದಾರೆ, ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಹಾಕಿದ್ದಾರೆ, ರಾಷ್ಟ್ರ ವಿರೋಧಿ ಧ್ವಜಗಳನ್ನು ಹಿಡಿದಿದ್ದಾರೆ. ಇದು ದೊಡ್ಡದಾಗಿರ್ತಕ್ಕಂತಹ ಘಟನೆ. ಅಂತಹ ಯಾರ್ಯಾರಿದ್ದಾರೆ ನಿಮ್ಮ ಮೆರವಣಿಗೆಯಲ್ಲಿದ್ದರು, ಬಂಧಿಸಿ ಅವರನ್ನು. ರಾಷ್ಟ್ರ ವಿರೋಧಿ ಇಲ್ಲದ್ರೆ ಕಾಂಗ್ರೆಸ್ ರಾಷ್ಟ್ರ ವಿರೋಧಿಗಳಿಗೆ ಪ್ರೇರಕ ಶಕ್ತಿ ಅಂತಾಗುತ್ತೆ. ನಿಮ್ಮ ಮೆರವಣಿಗೆಯಲ್ಲಿರ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದು ನಿಮ್ಮ ಮೆರವಣಿಗೆಯಲ್ಲಿ, ಪಾಕಿಸ್ತಾನಕ್ಕೆ ಜಯಘೋಷಗಳನ್ನು ಹಾಕಿರುವಂಥದ್ದು ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಪರವಾಗಿ ವಾದ ಮಾಡಿರುವುದು ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಧ್ವಜ ಹಿಡಿದಿರುವಂಥದ್ದು ನಿಮ್ಮ ಸಭೆಗಳಲ್ಲಿ, ಭಾರತಕ್ಕೆ ತುಚ್ಛವಾಗಿ ಮಾತನಾಡಿರ್ತಕ್ಕಂಥ ನಿಮ್ಮ ಸಭೆಗಳಲ್ಲಿ ಅವ್ರ ಬಗ್ಗೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಂಡು ಅದನ್ನು ತೋರಿಸಿ ನೀವು. ಅದು ಬಿಟ್ಟು ಈ ರಾಜ್ಯವನ್ನು ವಿಭಜನವಾದಿಗಳ ಮುಖಾಂತರವಾಗಿ ಕಾರ್ಯ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ. ಪ್ರಿಯಾಂಕಾ ಖರ್ಗೆ ಒಂದು ಎಚ್ಚೆತ್ಕೊಳ್ಳೋದು ಒಳ್ಳೆಯದು, ಬಾಯಿಗೆ ಹಿಡಿತ ಇಟ್ಕೊಳ್ಳೋದು ಒಳ್ಳೆಯದು, ನಾಲಿಗೆ ಹಿಡಿತದಿಂದ ಮಾತಾಡೋದು ಒಳ್ಳೆಯದು, RSS ಏನು ಅಂತ ಅಧ್ಯಯನ ಮಾಡೋದು ಒಳ್ಳೆಯದು. ಬಜರಂಗದಳ ನಿಷೇಧ ಮಾಡಲಿಕ್ಕೆ ನಿಮಗೆ ಹಕ್ಕು ಇಲ್ಲ, ನ್ಯಾಯವೂ ಇಲ್ಲ. ನೀವು ತಾಕತ್ತಿದ್ರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಪಾಕಿಸ್ತಾನದ ಪರವಾಗಿ ಘೋಷಣೆ ಮಾಡಿರ್ತಕ್ಕಂಥ ಬಂಧಿಸಿ. PFIಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ನಿಷೇಧ ಮಾಡಿದೆ, ಇವರೇನು ನಿಷೇಧ ಮಾಡ್ತಾರೆ? ಬುದ್ಧಿವಂತಿಕೆ ಪ್ರದರ್ಶನ. PFI ನಿಷೇಧ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ನಾವು ಮಾಡಿದ್ದೇವೆ. NIA ಮುಖಾಂತರ PFIಯಲ್ಲಿ ಯಾರ್ಯಾರು ವಿಭಜನವಾದಿಗಳಿದ್ದಾರೆ ಅವರನ್ನು ಬಂಧಿಸುವ ಕೆಲಸವನ್ನು ಮಾಡಿದೆ. ಇವರು ಯಾವ ಕೆಲಸವೂ ಇಲ್ಲ. ಮತ್ತು RSS ರಾಷ್ಟ್ರಭಕ್ತಿಯ ಸಂಕೇತ ಅನ್ನತಕ್ಕಂಥದ್ದು ಕಾಂಗ್ರೆಸ್ನಲ್ಲೇ ಹೇಳಿದ್ದಾರೆ. ಸ್ವಲ್ಪ DK ಶಿವಕುಮಾರ್ ಹತ್ರ ಕೇಳಿ, ಅವರೇ ಪ್ರಾರ್ಥನೆ ಹೇಳ್ತಾರೆ ವಿಧಾನಸಭೆಯಲ್ಲೇ ಪ್ರಾರ್ಥನೆ ಹೇಳಿದ್ದಾರೆ. ಅದರಲ್ಲಿ ಆ ಪ್ರಾರ್ಥನೆಯಲ್ಲಿ ಏನಿದೆ ತಿಳ್ಕೊಳ್ಳಿಸಿ ಖರ್ಗೆ ಅವರು. ಒಟ್ಟು ಇವತ್ತು ಈ ರಾಜ್ಯವನ್ನು ವಿಭಜನವಾದ ದ್ವೇಷದ ರಾಜಕಾರಣ, ಇದರ ಮುಖಾಂತರವಾಗಿ ಆಡಳಿತ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ನನಗನ್ನಿಸ್ತದೆ ಇವತ್ತು ಗೊಂದಲವನ್ನು ಇವರಿಗೆ ಆಡಳಿತ ನಡೆಸಲಿಕ್ಕೆ ಆಗ್ತಾಯಿಲ್ಲ. ಮಂತ್ರಿಮಂಡಲದಲ್ಲಿ ಗೊಂದಲಗಳಿದ್ದಾವೆ, ಮಂತ್ರಿಗಳಲ್ಲಿ ಗೊಂದಲಗಳಿದ್ದಾವೆ, ಯಾರು ಮಂತ್ರಿ ಆಗಬೇಕು ಅನ್ನತಕ್ಕಂಥ ಚರ್ಚೆಗಳು ಪ್ರಾರಂಭ ಆಗಿದೆ. ಕೆಲವೇ ದಿನಗಳಲ್ಲಿ ಇದು ವಿಭಜನೆ ಆಗುತ್ತೆ. ಈ ಭಯದಿಂದ RSS ಬಜರಂಗದಳ ಬೇರೆ ಬೇರೆ ಇಂಥ ಘಟನೆಗಳನ್ನು ಇಟ್ಕೊಂಡು ಒಂದು ವಾತಾವರಣ ಎಬ್ಬಿಸಿ ಕಾಂಗ್ರೆಸ್ಸನ್ನು ಗಟ್ಟಿ ಮಾಡತಕ್ಕ ಕಾಂಗ್ರೆಸ್ಸನ್ನು ಹಿಡ್ಕೊಳ್ಳುವಂಥ ಪ್ರಯತ್ನಕ್ಕೆ ಕೇಳಿದ್ರೆ ರಾಜ್ಯದಲ್ಲಿ ಬೇರೆ ಸುದ್ದಿ, ಇವರ ಜಗಳ ಹೊರಗೆ ಬರಬಾರ್ದು, ಇವರ ಬೀದಿ ಕಾಳಗ ಹೊರಗೆ ಬರಬಾರ್ದು. ಅದಕ್ಕೋಸ್ಕರ ಈ ರೀತಿದ್ದು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಒಳ ಜಗಳ ಇವತ್ತು ಬೀದಿ ಕಾಳಗಾಗಿ ಹೊರಗೆ ಬಂದಿದೆ. ಹಾಗಾಗಿ ಇದೊಂದು ಷಡ್ಯಂತರ ಕಾಂಗ್ರೆಸ್.